ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ಒಂದು ಕರ್ನಾಟಕ ಪಿ ಯು ಸಿ ಬೋರ್ಡಿಂದ ಒಂದು ಇವತ್ತು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದಿದೆ. ಆ ನೋಟಿಫಿಕೇಶನ್ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವಳು ತಿಳಿಸ್ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶೇರ್ ಲೈಕ್ನ ಮಾಡಿ. ಇದೇ ಥರ ಇತ್ತೀಚಿನ ಪಿ ಯು ಸಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ನೆಕ್ಸ್ಟು ಪಿ ಯು ಸಿ ರಿಲೇಟೆಡ್ ಅಪ್ಡೇಟ್ಸು ಬರ್ತಾ ಹೋಗ್ತದೆ. ನೀವು ನೋಡ್ಬೋದು ದಿನಾಂಕ 17/12/2021 ಅಂದರೆ ಇವತ್ತು ದಿನಾಂಕ 17/12/2021 ಪಿ ಯು ಸಿ ಬೋರ್ಡ್ ಅವರು ಒಂದು ಸುತ್ತಲನ್ನು ನೋಡಿಸಿದ್ದಾರೆ. ಸುತ್ತಲಲ್ಲಿ ಏನಿದೆ ಅಂದರೆ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸ್ಪರ್ಧೆಗಳನ್ನು ಮುಂದಿಡುವ ಕುರಿತು ನಿಮಗೆ ಗೊತ್ತಿರೋಕ್ಕೆ ಸರ್ಕಾರ ಕೂಡ ಗೈಡ್ಲೈನ್ಸ್ ಕೊಟ್ಟಿತ್ತು. ಆ ಸರ್ಕಾರದ ಗೈಡ್ಲೈನ್ಸ್ನ ಆದೇಶದ ಮೇರೆಗೆ ಕಾಲೇಜುಗಳಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸ್ಪರ್ಧೆಗಳನ್ನು ಮುಂದೂಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 2021-22 ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಒಂದಾದ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ವಿವಿಧ ಹಂತಗಳಲ್ಲಿ ನಡೆಸಬೇಕಾಗಿತ್ತು. ಆದರೆ ಉಲ್ಲೇಖ ಪತ್ರದಲ್ಲಿ ಸೂಚಿಸುವಂತೆ COVID-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆ ಮುಂದಿನ ಆದೇಶದವರೆಗೂ ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆಗಳನ್ನು ಕೂಡ ಮುಂದೂಡಲಾಗಿದೆ. ಈ ಮಾಹಿತಿಯನ್ನು ಎಲ್ಲ ಪಿ ಯು ಸಿ ಗಮನಕ್ಕೂ ತರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಕ್ಕೆ ಮತ್ತೆ COVID-19 ಹೆಚ್ಚಳವಾಗಿರೋ ಕಾರಣ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಪಿ ಯು ಅವರು ಮಾಡಬೇಕಿತ್ತು, ಪಿ ಯು ಸಿ ಕಾಲೇಜುಗಳಲ್ಲಿ ಮಾಡಬೇಕಿತ್ತು. ಬಟ್ COVID-19 ಕೂಡ ಹೆಚ್ಚಳ ಆಗಿರೋ ಕಾರಣ ಸರ್ಕಾರದ ಮಾರ್ಗಸೂಚಿ, ಸರ್ಕಾರದ ಗೈಡ್ಲೈನ್ಸ್ ಬಂದಿರೋ ಕಾರಣ ನಾವು ಟೆಂಪ್ರರಿಯಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸ್ಪರ್ಧೆಗಳನ್ನು ನಾವು ಮುಂದೂಡ್ತಾ ಇದ್ದೀವಿ ಅಂತೇಳಿ ಪಿ ಯು ಬೋರ್ಡಿಂದ ಮೆನ್ಷನ್ ಮಾಡಿದ್ದಾರೆ. ಜಂಟಿ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರು ಕೂಡ ಆದೇಶವನ್ನು ಬರೆದಿದ್ದಾರೆ. ಇದನ್ನು ಎಲ್ಲ ಪ್ರಾಚಾರ್ಯ ಗಮನಕ್ಕೂ ಕೂಡ ತರಬೇಕು, ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ಕೂಡ ತರಬೇಕು ಅಂತೇಳಿ ಸ್ಟ್ರೇಟಾಗಿ ಪಿ ಯು ಬೋರ್ಡಿಂದ ಆರ್ಡರ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.